ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಎಚ್ಡಿಕೆ ಹೇಳಿಕೆ ಕುಮಾರಸ್ವಾಮಿ ಅವರು ಬ್ರಾಹ್ಮಣ ವಿಚಾರವಾಗಿ ಒಂದು ಹೇಳಿಕೆ ನೀಡುತ್ತಾರೆ ಸೋ ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ತಾ ಇದೆ ಕೇಸರಿ ಪಡೆ ಕುಮಾರಸ್ವಾಮಿ ಅವರ ಬ್ರಾಹ್ಮಣ ಅಸ್ತ್ರಕ್ಕೆ ಸಿಡಿದಿದ್ದ ಕೇಸರಿ ಪಡೆ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸೋದಕ್ಕೆ ತೀರ್ಮಾನಿಸಲಾಗಿದೆ ಜೆಡಿಎಸ್ ದಳಪತಿ ಹೇಳಿಕೆಗೆ ತಿರುಗೇಟು ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ತಿದೆ ಎಚ್ಡಿಕೆಗೆ ಬ್ರಾಹ್ಮಣ ಅಸ್ತ್ರ ತಿರುಗುಬಾಣ ಆಗತ್ತ ಕುಮಾರಸ್ವಾಮಿ ಮೇಲೆ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರಿತಾ ಇದೆ ಬ್ರಾಹ್ಮಣೇತರ ಸಮುದಾಯದ ನಾಯಕರಿಂದ ಎಚ್ಡಿಕೆ ಮೇಲೆ ವಾಗ್ದಾಳಿಯನ್ನು ನಡೆಸಲಾಗ್ತಾ ಇದೆ ಎಚ್ಡಿಕೆ ಹೇಳಿಕೆಯನ್ನು ಹೋದಲ್ಲಿ ಬಂದಲ್ಲಿ ಖಂಡಿಸಲು ತೀರ್ಮಾನಿಸಲಾಗಿದೆ ಬಿಜೆಪಿ ಬ್ರಾಹ್ಮಣ ಸಮುದಾಯದವರನ್ನ ಸಿಎಂ ಮಾಡ್ತಾರೆ ಅಂತ ಎಚ್ಡಿಕೆ ಹೇಳಿದ್ರು ಬಿಜೆಪಿ ವರಿಷ್ಠರು ಸಭೆ ನಡೆಸಿ ತೀರ್ಮಾನ ಮಾಡಿದ್ದಾರೆ ಅಂತ ಮಾಜಿ ಸಿಎಂ ಹೇಳಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಬ್ರಾಹ್ಮಣ ಸಮುದಾಯದವರನ್ನ ಸಿಎಂ ಮಾಡ್ತಾರೆ ಬಿಜೆಪಿ ಅವರು ಅನ್ನೋ ಒಂದು ಹೇಳಿಕೆ ಈಗ ತೀವ್ರವಾಗಿ ಖಂಡಿಸ್ತಾ ಇರುವಂತದ್ದು ಒಂದು ಹೆಜ್ಜೆ ಮುಂದೆ ಹೋಗಿ ಇವರ ಜೋಶಿ ಅವರ ಬ್ರಾಹ್ಮಣತ್ವನೇ ಬೇರೆ ಬೇರೆ ಬ್ರಾಹ್ಮಣರೇ ಬೇರೆ ಈ ರೀತಿಯಾಗಿ ಒಂದಷ್ಟು ವಾಗ್ವಾದ ಅಥವಾ ಒಂದಷ್ಟು ಬೇಸರ ಹುಟ್ಟುವಂಥ ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ನೀಡ್ತಾರೆ ಇಂಥ ಸಂದರ್ಭದಲ್ಲಿ ಏನು ಹೇಳಿಕೆ ನೀಡಿದ್ರೂ ಕೂಡ ಅದು ಆಪೋಸಿಟ್ ಪಾರ್ಟಿಯವ್ರಿಗೆ ಅದು ಅಸ್ತ್ರವಾಗುತ್ತೆ ಅದರಲ್ಲೂ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಸಭೆ ಮಾಡಿ ಬ್ರಾಹ್ಮಣರನ್ನೇ ಸಿಎಂ ಮಾಡಬೇಕು ಅಂತ ಹೊರಟಿದೆ ಬಿಜೆಪಿ ಅನ್ನೋ ಒಂದು ಹೇಳಿಕೆಯನ್ನು ಕುಮಾರಸ್ವಾಮಿಯವರು ನೀಡ್ತಾರೆ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಸಕಲ ತಯಾರಿಯನ್ನು ಮಾಡಿಸ್ಕೊಂಡಿದೆ ಹೋದಲ್ಲಿ ಬಂದಲ್ಲಿ ಎಚ್ಡಿಕೆ ಅವರ ಹೇಳಿಕೆಯನ್ನು ಖಂಡಿಸ್ತೀವಿ ಅಂತ ರಿಯಾಕ್ಟ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನನ್ನು ಮಾಡಿದ್ದಾರೆ ಕುಮಾರಸ್ವಾಮಿಯವರ ಮೇಲೆ ಬಿಜೆಪಿ ನಾಯಕರ ವಾಗ್ದಾಳಿ ಇನ್ನೂ ಕೂಡ ಮುಂದುವರಿತಾ ಇದೆ ಜೆಡಿಎಸ್ ದಳಪತಿ ಹೇಳಿಕೆಗೆ ಬಿಜೆಪಿ ಟಕ್ಕರ್ ಕೊಡೋದಕ್ಕೆ ತೀರ್ಮಾನಿಸಿರುವಂಥದ್ದು ಮತ್ತಷ್ಟು ಅಪ್ಡೇಟ್ಸನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ ರಾಘವೇಂದ್ರ ಬ್ರಾಹ್ಮಣರನ್ನು ಬಿಜೆಪಿ ಮುಂಬರುವ ಚುನಾವಣೆಯಲ್ಲಿ ಸಿಎಂ ಮಾಡೋದಕ್ಕೆ ಹೊರಟಿದೆ ಅನ್ನೋ ವಿಚಾರ ಬಿಜೆಪಿ ವಿಚಾರವಾಗಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ನೀಡ್ತಾರೆ ಈ ಒಂದು ವಿಚಾರವನ್ನು ಅಸ್ತ್ರವಾಗಿ ಬಳಸೋದಕ್ಕೆ ಹೊರಟಿರುವಂಥದ್ದು ಬಿಜೆಪಿ ಹೋದಲ್ಲಿ ಬಂದಲ್ಲಿ ಎಚ್ಡಿಕೆ ಅವರ ಹೇಳಿಕೆಯನ್ನು ಖಂಡಿಸ್ತಿದ್ದಾರೆ ಸೊ ಏನೆಲ್ಲ ಅಪ್ಡೇಟ್ ಸಿಗತ್ತೆ ನೆಕ್ಸ್ಟ್ ಏನು ಇರಬಹುದು ಬಿಜೆಪಿ ಅವರ ಪ್ಲಾನ್ ಅಂತ ಏನಂದ್ರೆ ಚುನಾವಣೆ ಹತ್ರ ಬರ್ತಾ ಇರಬೇಕಾದ್ರೆ ಮೂರು ಪಕ್ಷದಲ್ಲೂ ಸಹ ಸಾಕಷ್ಟು ವಾಕ್ಸಮರಗಳು ಮತ್ತೆ ಟೀಕಾಸ್ತ್ರಗಳು ಸಹ ಮುಂದುವರಿತಕ್ಕಂಥದ್ದು ಪ್ರಮುಖವಾಗಿ ಜೆಡಿಎಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಟೀಕಾಸ್ತ್ರವನ್ನ ಪ್ರಯೋಗಿಸ್ತಾರೆ ಅದ್ರಲ್ಲಿ ಕುಮಾರಸ್ವಾಮಿ ಅವರು ಮೊನ್ನೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಬಳಸಿರ್ತಕ್ಕಂತಹ ಒಂದು ಬ್ರಾಹ್ಮಣ ಅಸ್ತ್ರ ಏನಿದೆ ಅದನ್ನೇ ತಿರುಗುಬಾಣವಾಗಿ ಕುಮಾರಸ್ವಾಮಿ ಅವರಿಗೆ ಬಿಡೋದಕ್ಕೆ ಇದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ದೇವೇಗೌಡ ಮತ್ತು ದೇವೇಗೌಡ ಕುಟುಂಬದ ಮೇಲೆ ದೊಡ್ಡ ಮಟ್ಟದ ಒಂದು ಟೀಕಾಸ್ತ್ರವನ್ನ ಮಾಡಿದ್ರು ಒಂದು ಕಾರ್ಯಕ್ರಮದಲ್ಲಿ ಅದಕ್ಕೆ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಸಹ ಪ್ರಹ್ಲಾದ್ ಜೋಶಿ ಅವರು ಬ್ರಾಹ್ಮಣರೇ ಅಲ್ಲ ಪ್ರಹ್ಲಾದ್ ಜೋಶಿ ಅವರನ್ನ ಸಿಎಂ ಮಾಡೋದಕ್ಕೆ ಆರ್ಎಸ್ಎಸ್ ನಾಯಕರು ಈಗಾಗಲೇ ಎಲ್ಲಾ ರೀತಿಯ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಆ ಹೇಳಿಕೆಯನ್ನ ಕೊಟ್ಟಿದ್ರು ಹೀಗಾಗಿ ಇಡೀ ಬ್ರಾಹ್ಮಣ ಸಮುದಾಯದ ನಾಯಕರು ಬಿಜೆಪಿಯಲ್ಲಿ ಕರೆಸ್ಕೊಂಡಿದ್ದಾರೆ ಅವರ ಮುಖಾಂತರನೇ ಬಿಜೆಪಿ ಇದೀಗ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೋದಲ್ಲಿ ಬಂದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಬ್ರಾಹ್ಮಣ ಸಮುದಾಯವನ್ನ ಕುಮಾರಸ್ವಾಮಿ ಅವರು ಅವಮಾನ ಮಾಡಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೊಡಿಸುವ ಮುಖಾಂತರ ಕುಮಾರಸ್ವಾಮಿ ಅವರ ವಿರುದ್ಧವೇ ಆ ಒಂದು ಹೇಳಿಕೆಯನ್ನ ತಿರುಗುಬಾಣವಾಗಿ ಮಾಡೋದಕ್ಕೆ ಈಗ ಸಕಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಈಗಾಗಲೇ ಅನೇಕ ಬ್ರಾಹ್ಮಣ ಶಾಸಕರು ಮತ್ತೆ ಸಚಿವರಿಂದಲೂ ಸಹ ಈ ಒಂದು ಹೇಳಿಕೆಗಳನ್ನ ಬಿಜೆಪಿ ಕೊಡ್ತಾ ಇದೆ ಒಟ್ಟಿನಲ್ಲಿ ಬ್ರಾಹ್ಮಣ ಸಮುದಾಯದವರು ಸಿಎಂ ಆಗ್ತಾರೆ ಅನ್ನೋ ಒಂದು ಹೇಳಿಕೆ ಏನಿದೆ ಅದು ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರಿಗೆ ಒಂಥರ ಕಸಿವಿಸಿ ಉಂಟು ಮಾಡಿದೆ ಮತ್ತೆ ಜೊತೆಗೆ ನಮ್ಮ ಪರಿಸ್ಥಿತಿ ಏನು ಮುಂದಿನ ಪಕ್ಷದಲ್ಲಿ ಅನ್ನೋ ಒಂದು ಮಾತುಗಳು ಸಹ ಕೇಳ್ಪತ್ತಾ ಇದೆ ಹೀಗಾಗಿ ಇದು ಏನು ಬಿಜೆಪಿಯ ಮತ ಬ್ಯಾಂಕ್ ಏನಿದೆ ಒಕ್ಕಲಿಗ ಮತ್ತು ಲಿಂಗಾಯತ ಮತ ಬ್ಯಾಂಕ್ ಅದರ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಈಗಲೇ ಕೂಡಲೇ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಎಸ್ಎಸ್ ಸಂಘ ಪರಿವಾರದ ನಾಯಕರು ಬ್ರಾಹ್ಮಣ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಆ ಸೂಚನೆಯಂತೆ ಇದೀಗ ಬ್ರಾಹ್ಮಣ ಸಮುದಾಯದ ಶಾಸಕರು ಮತ್ತು ಸಚಿವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಾ ಓಕೆ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ
ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.